ನಮಸ್ಕಾರ ಪ್ರೈಸ್ತ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ಪ್ರೀತಿಯುಳ್ಳ ನಾಮದಲ್ಲಿ ಮತ್ತೊಂದು ದಿನ ಎಲ್ಲ ನನ್ನ ಪ್ರೀತಿಯ ಸಹೋದರಿ ಸಹೋದರರಿಗೆ ಸಂಜೆ ಸಂದೇಶಕ್ಕೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ ಸ್ತೋತ್ರ ದೇವಜನವೇ ಕೆಲವರು ದೊಡ್ಡವರು ಸಣ್ಣ ಮಕ್ಕಳನ್ನು ನೋಡಿ ಅರೆ ನಾನು ನೋಡಿದಾಗ ಇಷ್ಟೇ ಇಷ್ಟಿದ್ದೆ ಈಗ ಇಷ್ಟು ದೊಡ್ಡವಳಾಗಿಬಿಟ್ಟಿದೆಯಾ ಇಷ್ಟು ದೊಡ್ಡವನಾಗಿಬಿಟ್ಟಿದೆಯಾ ಅಂತ ಅನ್ನುತ್ತಾರೆ ಪ್ರೀ ಜನರೇ ಹಾಗೆಯೇ ಕೆಲವು ಸಾರಿ ನಾವು ಸಣ್ಣವರಿರಬಹುದು ನಮ್ಮ ಪ್ರಾರಂಭ ಸಣ್ಣದಾಗಿರಬಹುದು ನಮ್ಮ ಆದಾಯ ಚಿಕ್ಕದಾಗಿರಬಹುದು ಆದರೆ ಅದು ಹಾಗೆಯೇ ಇರುವುದಿಲ್ಲ ಒಂದು ದಿವಸ ಅದು ಹೆಚ್ಚಾಗ್ತದೆ ಎಲ್ಲರೂ ಪ್ರಾರಂಭಿಸ್ತಾರೆ ಆದರೆ ಅನೇಕರು ತಡೆಗಳು ಮಾಡುವುದರಿಂದ ಯಾವುದಾದರೂ ನಕಾರಾತ್ಮಕ ಮಾಡಿ ಅಡ್ಡಿ ಮಾಡುವುದರಿಂದ ಅದನ್ನು ಕೈ ಬಿಟ್ಟುಬಿಡ್ತಾರೆ ಎಷ್ಟೋ ಜನರು ಬಿಸ್ನೆಸ್ಸನ್ನು ವ್ಯವಸಾಯವನ್ನು ವಿದ್ಯಾಭ್ಯಾಸವನ್ನು ಕೆಲಸವನ್ನು ಸೇವೆಯನ್ನು ಪ್ರಾರಂಭಿಸುತ್ತಾರೆ ಜನರ ಕುಯುಕ್ತಿ ಮಾತುಗಳು ಕುಚೋದ್ಯ ಮಾತುಗಳಿಂದ ಬಿಟ್ಟು ಬಿಡ್ತಾರೆ ಪ್ರಾರಂಭ ಮಾಡುವುದು ಮುಖ್ಯ ಅಲ್ಲ ಕೊನೆ ಮುಖ್ಯ ಪ್ರಾರಂಭಿಸುವಾಗ ಸಣ್ಣದಾಗಿರುವುದು ಮುಖ್ಯ ಅಲ್ಲ ಅದರ ಅಂತ್ಯವು ಆಶೀರ್ವಾದವಾಗಿ ಆಗಿರುತ್ತದೆ ಈ ದಿನ ಈ ವಾಕ್ಯವನ್ನು ಕೇಳುವಂಥ ನೀವು ಈ ವಚನವನ್ನು ಓದಿದಿರ ಯೋವನ ಗ್ರಂಥದಲ್ಲಿ ಎಂಟನೆಯ ಅಧ್ಯಾಯ ಏಳನೆಯ ವಚನ ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿಒದ್ದುವುದು ಹಾಲಲುಯ್ಯ ನಿನ್ನ ಮೊದಲ ಸ್ಥಿತಿಯು ಅಲ್ಪವಾಗಿರಬಹುದು ಆದರೆ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿಯಾಗುವುದು ಪ್ರೀತಿಯವಜನವೇ ಎಲ್ಲ ಒಂದು ಏನು ಹಣಕಾಸು ಒಂದು ರೂಪಾಯಿಯಿಂದನೇ ಸ್ಟಾರ್ಟ್ ಆಗಬೇಕು ಒಂದರಿಂದನೇ ನಾವು ಎಣಿಸ್ಬೇಕು ಒಂದು ಸಣ್ಣದೇ ಆಗಿರಬಹುದು ಆದರೆ ಪ್ರಾರಂಭ ಅಷ್ಟೆ ಆನಂತರ ಅದು ನಿಮಗೂ ಸಿಕ್ಕಂಥ ಆದಾಯ ಸಂಬಳ ಒಂದು ಸಣ್ಣ ಆದಾಯ ಸಂಬಳ ಆಗಿರಬಹುದು ಆದರೆ ಹಾಗೇ ಇರುವುದಿಲ್ಲ ನೀವು ಕೊನೆಗೆ ಬಂದಾಗ ನೀವು ಹೇಳ್ತೀರಾ ಕೆಲವರು ಅನೇಕರು ದೊಡ್ಡವರು ಹಿರಿಯರು ಹೇಳ್ತಾರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಾಗ ಒಂದು ಕಾಸು ಎರಡು ಕಾಸು ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ನಾನು ರಿಟೈರ್ಡ್ ಆಗಬೇಕಾದರೆ ಅಷ್ಟಿಲ್ಲ ಜಾಸ್ತಿ ಆಗಿದೆ ನಾನು ಹೋದಾಗ ಅಲ್ಲಿ ಸ್ವಲ್ಪವೇ ಕೊಡ್ತಾ ಇದ್ದರು ಈಗ ಜಾಸ್ತಿ ಕೊಡ್ತಾರೆ ಅಂದರೆ ಆ ಕಷ್ಟ ಇದ್ದಾಗ ಅದರಲ್ಲೇ ನಾನು ನಿಂತ್ಕೊಂಡಿದ್ದರಿಂದ ಇವತ್ತು ನನಗೆ ಉದ್ಧಾರ ಆಗಿತ್ತು ಆ ಊರಲ್ಲಿ ನಾನು ಅಲ್ಲಿ ನಿಂತ್ಕೊಂಡಿದ್ದರಿಂದ ಈ ಮ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ ಆವತ್ತು ನಾನು ಬಿಟ್ಬಿಟ್ಟಿದ್ದರೆ ಈ ಆಶೀರ್ವಾದ ನನಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ನಿಜ ಅಲ್ವಾ ಕಷ್ಟ ಬಂದಾಗ ಪ್ರಾರಂಭದಲ್ಲಿ ನಾವೇನಾದರೂ ಬಿಟ್ಟುಬಿಟ್ರೆ ಅದನ್ನು ನಾವು ಏನಾದರೂ ಸೋತು ಹೋಗಿಬಿಟ್ರೆ ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ದೇವಜನರು ಎಷ್ಟೋ ಕಷ್ಟಗಳು ಬಂದರೂ ಬಿಡದೆ ಅಲ್ಲೇ ನಿಂತುಕೊಂಡಿದ್ದರು ಬೈಬಲಲ್ಲಿ ಅನೇಕ ವ್ಯಕ್ತಿಗಳು ಒಂದು ಊರಿಗೆ ಹೋದಾಗ ಒಂದು ಸ್ಥಳಕ್ಕೆ ಹೋದಾಗ ಒಂದು ಸ್ತ ಒಂದು ಊರಿಗೆ ಹೋದಾಗ ಅಬ್ರಹಾಮನು ತನ್ನ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದರು ಅನೇಕ ತಡೆಗಳು ಬಂದವು ಕಷ್ಟಗಳು ಬಂದವು ಅಯ್ಯೋ ಬೇಡ ನಮ್ಮೂರಿಗೆ ಹೋಗ್ಬಿಡೋಣಪ್ಪ ನನ್ನ ಸ್ವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದುಕೊಂಡು ಬಿಟ್ಟಿದ್ದಿದ್ರೆ ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇವತ್ತು ನೀವು ಊರು ಬಿಟ್ಟು ಬಂದಿರಬಹುದು ನಿಮ್ಮ ಆದಾಯ ಸ್ವಲ್ಪವೇ ಆಗಿರಬಹುದು ನಿನ್ನ ಆಶೀರ್ವಾದವು ಆರಂಭವೇ ಆಗಿರಬಹುದು ಆದರೆ ಚಿಂತೆ ಮಾಡಬೇಡ ದೇವಚನಭೆ ನಿಮ್ಮ ಪರಿಸ್ಥಿತಿಯನ್ನು ದೇವರು ನೋಡ್ತಾನೆ ನಿಮ್ಮ ಕಷ್ಟವನ್ನು ಅದನ್ನು ನೋಡ್ತಾ ಇದ್ದಾನೆ ನಿಮ್ಮ ಪರಿಸ್ಥಿತಿಯನ್ನು ಅದನ್ನು ನೋಡ್ತಾ ಇದ್ದಾನೆ ನಿನ್ನ ಆರಂಭವು ಅಲ್ಪವೇ ಆಗಿರಬಹುದು ಆದರೆ ಅಂತ್ಯವು ಅಮೋಘವಾಗಿರುತ್ತದೆ ಹೌದಲ್ವಾ ಕರ್ತನ ವಾಕ್ಯವು ಹೇಳುವುದು ಸತ್ಯವಾದ ಮಾತು ಮನುಷ್ಯರು ಹೇಳ್ತಾರೆ ಬೇಡ ಬೇಡ ಇದರಲ್ಲಿ ಉನ್ನತಿ ಇಲ್ಲ ಅದರಲ್ಲಿ ಆಗುವುದಿಲ್ಲ ಅಂತ ದೇವಜನವೇ ನಾವು ಯಾವಾಗಲೂ ಕೆಲವರು ಹೇಳ್ತಾರಲ್ವ ಬೆಳೆಯುವ ಏನೋ ಬೆಳೆಯುವ ಮರ ಸಿರಿ ಮೊಳಕೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಆ ಒಂದು ಗಿಡ ಪ್ರಾರಂಭ ಬರ್ಬೋದು ಒಂದು ಬೀಜ ಒಡೆದಾಗ ಎರಡೇಲೇನೇ ಬರುತ್ತದೆ ಮೂರೇಲೇನೇ ಬರ್ತದೆ ಆದರೆ ಅದು ದೊಡ್ಡ ಎಮ್ಮರವಾಗ್ತದೆ ಆಗ್ತದೆ ನೋಡಿದ್ರ ಪ್ರಾರಂಭ ಅದು ಎರಡೇ ಎಲೆ ಪ್ರಾರಂಭ ಏನೂ ಇಲ್ಲ ಏನೂ ಇಲ್ಲ ಸಾಸಿವೆ ಕಾಳು ಒಂದು ಸಣ್ಣದು ಕಾಳು ಅದರಿಂದ ದೊಡ್ಡ ಗಿಡ ಆಗ್ತದೆ ಹಾಗೆಯೇ ನಮ್ಮ ಜೀವಿತದಲ್ಲಿಯೂ ಯೋಬನ ಗ್ರಂಥದಲ್ಲಿ ಇಲ್ಲಿ ಹೇಳ್ತಾ ಇರುವಂಥ ಮಾತು ನಿನ್ನ ಮೊದಲನೆಯ ಸ್ಥಿತಿ ಅಲ್ಪವಾಗಿದ್ದರೂ ದೇವರ ಕೈಯಲ್ಲಿ ಕೊಟ್ಟರೆ ಅದು ದೇವರ ಆಶೀರ್ವದಿಸಿ ಕೊಡ್ತಾರೆ ಒಂದು ಸಣ್ಣ ಮಗು ಏಸು ಕ್ರಿಸ್ತರ ಕೈಯಲ್ಲಿ ಐದು ರೊಟ್ಟಿ ಎರಡು ಮೀನನ್ನು ಕೊಟ್ಟರು ಎಲ್ಲರೂ ಶಿಷ್ಯರು ಅಂದುಕೊಂಡರು ಈ ಐದು ರೊಟ್ಟಿ ಎರಡು ಮೀನು ಯಾವುದಕ್ಕಾಗುತ್ತಪ್ಪ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಈ ಐದು ರೊಟ್ಟಿ ಎರಡು ಮೀನು ಆದರೆ ಆ ಐದು ರೊಟ್ಟಿ ಎರಡು ಮೀನನ್ನೇ ಏಸು ಸ್ವಾಮಿ ಐದು ಸಾವಿರ ಜನ ಗಂಡಸರಿಗೆ ಹಂಚಿಕೊಟ್ರು ಇವತ್ತು ನೀವು ಮಾಡ್ತಾ ಇರುವಂಥ ಸಣ್ಣ ಕೆಲಸ ನೀವು ಮಾಡ್ತಾ ಇರುವಂಥ ಸಣ್ಣ ಪ್ರಯತ್ನ ಈವತ್ತು ಸಣ್ಣದೇ ಆಗಿರ್ಬೋದು ಬಿಡಬೇಡ್ರಿ ಅದು ಒಂದು ದಿವಸ ದೊಡ್ಡದಾಗಿ ಕಾರ್ಯವಾಗ್ತದೆ ಆಗ ನೀವು ದೇವರೇ ನಿನಗೆ ಸ್ತೋತ್ರ ಅಪ್ಪ ನಿನಗೆ ಒಂದನೇ ಅಪ್ಪ ಅಂತ ನೀವು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿ ದೇವಜನವೇ ಇವತ್ತು ನಿಮ್ಮ ಆರಂಭವು ಅಲ್ಪವಾಗಿರಬಹುದು ಅಂತ್ಯವೂ ಅಮೋಘವಾಗಬೇಕಾದರೆ ದೇವರನ್ನು ಗೌರವಿಸಬೇಕು ದೇವರ ಮಾತಿಗೆ ಕಿವಿಗೊಡಬೇಕು ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವುದಾದರೆ ದೇವರು ಕೂಡ ನಿಮಗೆ ಮೊದಲ ಸ್ಥಾನವನ್ನು ಕೊಡುವಂಥವರಾಗಿದ್ದಾರೆ ಕರ್ತರು ತಾನೇ ಆ ರೀತಿಯಾಗಿ ನಿಮಗೆ ಆಶೀರ್ವಾದವನ್ನು ಕೊಡಲಿ ತಲೆಗಳನ್ನು ಭಾಗಿಸಿ ಅಂತ್ಯವು ಅದ್ಭುತವಾಗಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ಸಂಜೆ ಸಂದೇಶದಲ್ಲಿ ಒಂದು ಸಣ್ಣ ಸಣ್ಣ ಆಲೋಚನೆಗಳ ಮೂಲಕವಾಗಿ ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ ಈ ವಾಕ್ಯವನ್ನು ಪ್ರತಿದಿನವೂ ತಪ್ಪದೇ ಕೇಳುತ್ತಿರುವಂಥ ಈ ಪ್ರೀತಿಯ ಜನರನ್ನು ಆಶೀರ್ವದಿಸಿರಿ ಕಥನಿ ಇವತ್ತಿನ ವಾಕ್ಯವು ಹೌದಪ್ಪ ಒಂದು ಗಿಡದ ಬೆಳವಣಿಗೆ ಆರಂಭದಲ್ಲಿ ಅಲ್ಪವೇ ಆಗಿರಬಹುದು ಅದು ಹೆಮ್ಮರವಾಗುತ್ತದೆ ಸ್ವಾಮಿ ಹಾಗೆಯೇ ನಮ್ಮ ಆರಂಭವು ಅಲ್ಪವೇ ಆಗಿರಬಹುದು ಆದರೆ ಅಂತ್ಯವು ಅಮೋಘವಾಗಿರುತ್ತದೆಂದು ನಿನವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ ಇವತ್ತು ನಾನು ಬೇಡುತ್ತೇನಯ್ಯ ಇವರ ಸಣ್ಣ ಸಣ್ಣ ಪ್ರಯತ್ನಗಳು ಇವರ ಕೈಯಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ತಂದು ಇಡಿಸಲಿ ಕೆಲವು ಸಾರಿ ದೊಡ್ಡ ಕೆಲಸಗಳಪ್ಪ ಕೈಯಲ್ಲಿ ಏನೂ ಉಳಿಯಲ್ಲ ಆದರೆ ಕೆಲವರು ಸಣ್ಣ ಕೆಲಸಗಳೇ ಮಾಡ್ತಾರೆ ಅವರ ಕೈಯಲ್ಲಿ ಉಳಿಯುತ್ತದೆ ಅದರರ್ಥ ದೇವರೇ ದೊಡ್ಡದು ಸಣ್ಣದು ಅಂತಲ್ಲಪ್ಪ ಯಾವುದನ್ನು ನೀನು ಆಶೀರ್ವದಿಸ್ತೀಯೋ ಅದು ಆಶೀರ್ವಾದವಾಗ್ತದೆ ಇವತ್ತು ಪ್ರೀತಿಯ ದೇವಜನರು ನನ್ನೊಟ್ಟಿಗೆ ಸೇರಿ ಅಪ್ಪ ನನ್ನ ಆರಂಭವೂ ಅಲ್ಪವೇ ಆಗಿದೆಯಪ್ಪ ನಾನು ಮಾಡ್ತಾ ಇರೋದು ಸಣ್ಣ ಕೆಲಸ ನನ್ನ ಮನೆ ಸಣ್ಣದು ನನ್ನ ಜೀವಿತ ಸಣ್ಣದು ನನ್ನನ್ನು ಆಶೀರ್ವದಿಸಯ್ಯ ಏನಕ್ಕೂ ಅಲ್ಲ ನಾನು ಬೇರೆಯವರಿಗೆ ಆಶೀರ್ವಾದವಾಗಿರಲಿಕ್ಕೆ ಬೇರೆಯವರಿಗೆ ನಾನು ಸಾಕ್ಷಿಯಾಗಿರಲಿಕ್ಕೆ ನನ್ನ ದೇವರು ಏನನ್ನು ಮಾಡುತ್ತಾರೆ ಏನು ಮಾಡೋದಕ್ಕೆ ಶಕ್ತರು ಎಂಬುದನ್ನು ಅವರಿಗೆ ತೋರಿಸಿಕೊಡಲಿಕ್ಕಾಗಿ ಎಂಬುದಾಗ್ಯಪ್ಪ ಖಂಡಿತವಾಗಿ ಈ ಪ್ರೀತಿಯ ದೇವಜನರನ್ನು ಆ ರೀತಿಯಾಗಿ ಮುಟ್ಟಿ ಅವರಿಗೆ ಬೇಕಾಗಿರುವಂಥ ಸಹಾಯ ಹಸ್ತವನ್ನು ಕೊಟ್ಟು ನಾನೇ ನಿನ್ನ ದೇವರು ನಾನು ನಿನ್ನ ಆರಂಭವನ್ನು ಅಲ್ಪವಾಗಿದ್ದರೂ ಅಂತ್ಯವನ್ನು ಅತಿಶಯವಾಗಿ ಮಾಡುತ್ತೇನೆಂದು ಹೇಳುವ ದೇವರು ನೀನು ಪ್ರಾರ್ಥನೆ ಹೇಳಿದ್ದಕ್ಕಾಗಿ ಸ್ತೋತ್ರ ಪ್ರೀತಿಯ ದೇವಜನರ ಅನುಗ್ರಹಿಸಿರಿ ಯೇಶಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಅಮೇನ್ ಅಮೇನ್ ನನ್ನ ಪ್ರಿಯ ದೇವಿ ಜನವೇ ಮತ್ತೊಂದು ದಿನ ನನ್ನೊಟ್ಟಿಗೆ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸಿದ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಲೋಮ್ ಪ್ರೈಸ್ತ ಲಾಡ್